ಕುಟುಂಬದವರು ಅವರು ದರ್ಶನ್ ಮೀಟ್ ಮಾಡೋಕ್ಕೆ ಈಗ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರ ಒಳಗೆ ಈಗ ನಾವೆಲ್ಲ ಸಿನಿಮಾಗಳಲ್ಲಿ ನೋಡಿದಂಗೆ ಒಂದು ಕಂಬಿ ಹಿಂದೆ ನಿಂತಿರ್ತಾರೆ, ಈ ಥರ ಮಾತಾಡ್ಬರ್ತಾರೆ, ಆ ಥರ ಇರುತ್ತೋ ಅಟ್ಲೀಸ್ಟ್ ಒಂದು ಕಂಫರ್ಟ್ ಒಂದು ರೂಮಲ್ಲಿ ಅವ್ರನ್ನ ತುಂಬ ಮುಕ್ತವಾಗಿ ಮಾತನಾಡಲಿಕ್ಕೆ ಅವಕಾಶ ಇರುತ್ತೋ, ಯಾವ ರೀತಿ ಇರುತ್ತೆ ಸರ್ ಅಲ್ಲಿ? ಇಲ್ಲ, ಅಲ್ಲಿ ಮುಕ್ತ ಇರುತ್ತೆ. ಅಲ್ಲಿ ಏನು ಹೋದವ್ರಿಗೆಲ್ಲ ಇಂಟರ್ವ್ಯೂ ಕೊಡ್ತಾರೆ, ಅದೇನು ಸಮಸ್ಯೆ ಏನಿಲ್ಲ, ಮಾತಾಡಿಸ್ತಾರೆ. ಅವ್ರು ಇಷ್ಟಪಡಬೇಕಷ್ಟೇ ಬಂದು. ಇಂಟರ್ವ್ಯೂ ಆಗ್ತಾಗೆಲ್ಲ ಬಂದು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾಯಿದ್ರೆ ಕೆಲವು ಜನ ಬರಲ್ರು, ಕೆಲವು ಜನ ಯಾರ್ಯಾರೋ ಸಂಬಂಧ ಪಡೆದಿರೋರೆಲ್ಲ ಹೋಗ್ತಾಯಿರ್ತಾರೆ, ಇಲ್ಲ ರೀ ನಾನು ಮಾತಾಡೋದಿಲ್ಲ ಅಂತೇಳಿ ಕಳಿಸ್ತಾರೆ. ತೀರಾ ಗೊತ್ತಿರೋರು ಆದಾಗ ಎಸ್ ನಾನು ಮಾತಾಡಬೇಕು ಅವ್ರ ಜೊತೆ ಅಂತ ಅವರೇ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬರ್ತಾರೆ. ಅವ್ರ ಮನಸ್ಥಿತಿಗೆ ಬಿಟ್ಟಂಥದ್ದು ಅಲ್ಲಿ. ಆಮೇಲೆ ಕೆಲವು ಜನ ಏನು ಮಾಡ್ತಾರೆ, ಬಂದವ್ರ ಹತ್ರ ಎಲ್ಲ ಮಾತಾಡ್ತಾ ಇರ್ತಾರೆ, ದಟ್ ಈಸ್ ಗುಡ್. ಯಾರ್ಯಾರು ಹೋಗ್ತಾರೋ ಅವ್ರ ಹತ್ರ ಎಲ್ಲ ಮಾತಾಡುವಂಥದ್ದು ಸರಿ, ಅವಕಾಶ ಕೊಟ್ಟವ್ರ ಜೊತೆ ಎಲ್ಲ ಮಾತಾಡೋದು ಸರಿ. ಯಾಕೆಂದರೆ ಯಾರ ಓದೋರೆಲ್ಲ ಯಾರೂ ಕೆಟ್ಟದ್ದು ಬಯಸಕ್ಕೆ ಹೋಗಲ್ರು, ಎಲ್ಲ ಒಳ್ಳೇದಕ್ಕೆ ಹೋಗೋದು. ನೀನು ಅಲ್ಲಿಂದ ಹೋಗಿ ನಾವೇನು ಕೆಲಸ ಬಿಟ್ಬಿಟ್ಟು ಇಲ್ಲೆಲ್ಲ ಊರೆಲ್ಲ ಬಿಟ್ಟು ನಮ್ದೆಲ್ಲ ಕೆಲಸ ಬಿಟ್ಟು ನಮಗೇನು ಇಲ್ಲ ಗುಂಡ್ರಗ ಏನೂ ಇಲ್ಲ ಕಣೆ ಕೆಲಸ ನೀನು ಮಾತಾಡ್ಸೋಕೆ ಬಂದಿದ್ದೀನಿ ಅಂತ ಹೋಗ್ತಾರಾ? ಒಂದು ವಿಶ್ವಾಸದ ಮೇಲೆ ಏನೋ ನೋಡೋಣ ಪಾಪ ಹೆಂಗಿದ್ದಾನೆ ಮನುಷ್ಯ, ಯಾವ ಥರ ಇರ್ಬೋದು ಮನಸ್ಥಿತಿ, ಒಂದು ಸಮಾಧಾನ ಮಾಡ್ಬಿಟ್ಟು ಬರೋಣ ಅಂತಲೇ ಒಬ್ಬ ಮನುಷ್ಯ ಹೋಗ್ತಕ್ಕಂಥದ್ದು. ಅದಕ್ಕೆ ಎಲ್ಲೋ ಆ ಥರದಕ್ಕೆ ಏಟು ಮಾಡ್ಕೋಬಾರ್ದು. ಅವರು ಜನನ ಈ ಥರ ಹೋದಂಥ ಅವ್ರಿಗೆ ಜೈಲು ಅವಕಾಶ ಮಾಡ್ಕೊಂಡಂಥ ಅವ್ರ ಜೊತೆ ಮಾತಾಡುವಂಥದ್ದು, ಆಮೇಲೆ ಕನ್ಸೋಲ್ ಮಾಡ್ಕೋವಂಥದ್ದು, ನಾನು ಏನಾರು ಮಾಡಿದರೆ ಈ ಥರ ಮಾಡಿದ್ದೆ, ಸತ್ಯ ಹೇಳ್ಕೋಬೇಕಲ್ಲ, ಒಬ್ಬರಿತ ಆಗ್ತಾ ಇರ್ತದೆ, ಅದಾಗುವಂಥದ್ದು ಆಗಬೇಕು. ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ಇದೇ ಥರದ್ದು ನಡೆಯುತ್ತೆ ಅಲ್ಲಿ ಬೇರೆ. ಆಮೇಲೆ ಈಗೇನಪ್ಪ ಅದು, ಯಾಕೆಂದರೆ ಜನಗಳಿಗೆ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಜೈಲು ಜೈಲು ಹೆಂಗೆ ಏನು ಅಂತ. ಜೈಲು ಒಳಗೋದ ತಕ್ಷಣ ಅಂದರೆ ಅವ್ರಿಗೆ ಕಾಣಿಸುವಂಥದ್ದು ಅಂಬರೀಷ್ದೊಂದು ಪಟಾಪಟ್ಟಿ ಚಡ್ಡಿ ಸರಿ ಅಲ್ವಾ, ಶರಾಯಿ ಒಂದು ಪಟಾಪಟ್ಟಿದು ಒಂದು ನಂಬರು, ಅದ್ರ ಮೇಲೆ ಅದೇನೋ ಒಂದು ಏನೋ ಒಂದು ನಂಬರ್ ಹಾಕಿರ್ತಾರೆ ಆ ನಂಬರು, ಆಮೇಲೆ ಒಂದು ಟೋಪಿ, ಹೌದಲ್ವಾ? ಅದು ಯಾವುದು ಈ ಸದ್ಯದ ಪರಿಸ್ಥಿತಿನಲ್ಲಿ ಅವು ಯಾವುದು ಇರಲ್ಲ. ಇವ್ರಿಗೆ ಯಾವ ಬಟ್ಟೆ ಹಾಕೋಬೋದು ಎಲ್ಲ ಬಟ್ಟೆಗಳನ್ನ ಒಳಗಡೆ ಕೊಡ್ತಾರೆ, ಎಲ್ಲ ಥರವಾದಂತಹ ಏನು ಬಟ್ಟೆಗಳು ಹಾಕೋಬೋದು ಆ ಬಟ್ಟೆಗಳೆಲ್ಲನೂ ಅವ್ರಿಗೆ ಕೊಡ್ತಾರೆ ಒಳಗಡೆಗೆ. ಎರಡೆರಡೇ ಬಟ್ಟೆ ಹಾಕೋಬೇಕು, ಒಂದು ಬಟ್ಟೆ, ಆ ಥರ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಒಳಗಡೆ ಬಟ್ಟೆ ಹಾಕೋದಕ್ಕೆ. ಆ ಕಾರಣಕ್ಕೋಸ್ಕರ ಈ ಮನುಷ್ಯನ ಸ್ಪೆಷಲ್ ಸೆಲ್ಗಳಿರ್ತಾವೆ, ಅದರಲ್ಲಿ ಇಡ್ತಾರೆ. ಸ್ಪೆಷಲ್ ಸೆಲ್ ಅಂದರೆ ಒಂದು VIP ಬೇರೆ ಸಪ್ರೇಟ್ ಇರ್ತಾವೆ, ಅಲ್ಲಿ ಅಲ್ಲಿ ಇಟ್ಟಿರ್ಬೋದು. ಸಾಮಾನ್ಯ ಜವ್ರ ಜೊತೆ ಇಡಲ್ಲ, ಯಾಕೆಂದರೆ ಭಾಳ ಒಳಗಡೆ ಇನ್ನೇನೋ ಗಲಭೆಗಳಾಗ್ಬೋದು, ಅಲ್ಲಿ ಬೇರೆ ಇನ್ಯಾರೋ ಬೇರೆ ಇವರು ಫ್ಯಾನ್ಸ್ಗಳಿರ್ಬೋದು, ಅವರೆಲ್ಲ ವಿರುದ್ಧವಾಗಿ ಕೂಗ್ಬೋದು, ಗಲಾಟೆಗಳಾಗ್ಬಿಡ್ಬೋದು. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಸ್ವಲ್ಪ ಸಪ್ರೇಟಾಗಿ ಒಂದು ಇಂಡಿಪೆಂಡೆಂಟ್ ಆಗಿರುವಂಥ ಅಲ್ಲಿ ಒಳಗಡೆ ಕೊಠಡಿಗಳಿದ್ದಾವೆ ಅದರಲ್ಲಿ ಇಡ್ತಾರೆ. ಆ ಕಾರಣಕ್ಕೋಸ್ಕರ ಇಂಡಿಪೆಂಡೆಂಟ್ ಕೊಠಡಿನಲ್ಲಿ ಇರಬೇಕಂತ ಸಮಯದಲ್ಲಿ ಏನಾಗ್ತದೆ ಅಂದರೆ, ಇಂಥದ್ರೊಳಗಡೆ ನನ್ನ ಸಾಯಂಕಾಲ 6 ಗಂಟೆವರೆಗೂ ನೀವು ಇದ್ಬಿಡಿ ಅಂತೇಳಿ, ಇಲ್ಲಿ ನನಗೆ ಹೆಂಗೆ ವರ್ಕ್ ಆಗುತ್ತೆ ಹೇಳಿ, ಹೌದಲ್ವಾ? ಇಲ್ಲ ಇಲ್ಲ, 1 ವಾರ ಇದ್ಬಿಡಪ್ಪ ನೀನು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಇಲ್ಲಿ ಕಿಟಕಿಲಿ ಊಟ ಕೊಡ್ತೀವಿ, ನಾವು ಮೇಲೆ ಯಾರೂ ಬರಲ್ಲ ಅಂದರೆ ಏನಾಗ್ಬೋದು ಹೇಳಿ? ಹೌದೌದು, ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಮನುಷ್ಯನಿಗೆ, ಹೌದಲ್ವಾ? ಅದೇನೇ ಸರಳುಗಳ ಹಿಂದೆ ಅಂತ ಅನ್ನುವಂಥದ್ದು ಅದೇ ಅಷ್ಟೇ, ನೀನು ಪ್ರಾಯಶ್ಚಿತ ಮಾಡ್ಕೊ ಅಂತ ಅನ್ನುವಂಥದ್ದು. ಆ ಕಾರಣಕ್ಕೆ ನಾನು ಇದೆಲ್ಲ ಫೈನಲಾಗಿ ಹೇಳ್ಬಿಟ್ಟು ನಿಮ್ಮ ರಾಜ್ಕುಮಾರ್ ಅಣ್ಣವ್ರನ್ನ ನಾನು ಯಾರು ರೇಣುಕಾಸ್ವಾಮಿನ ನಾನು ವೀರಪ್ಪ ಅನ್ನುವಂಥನು ಕರೆದಿಲ್ಲ, ಹೌದಲ್ವಾ? ಅವನಂಥ ಮಹಾನ್ ಕಟುಕ ಪಾಪ ಈ ಮನುಷ್ಯ, ಪಾಪ ಅಮಾಯಕ. ತಪ್ಪು ಮಾಡಿರ್ಬೋದು, ಬಿಟ್ಟಿರೋದ ಬೇರೆ ವಿಚಾರ, ಅದೇನು ಕಳಿಸಿದಾರೋ ಅದೇನು, ಅದು ಯಾವ ಫೋಟೋಗಳು ಕಳಿಸಿದಾರೋ ದೇವ್ರಿಗೂ ಬಂಗೋತು, ಅದು ಆ ವಿಚಾರ ಬೇರೆ. ಕಳಿಸಿದ್ರೆ ಅದು ತಪ್ಪದು, ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಕಳಿಸಿದರೆ ನಾನು ಹಿಡ್ಕೊಬಂದು ಸಹ ನಾನು ರುಬ್ಬಿಡ್ತಿದ್ದೆ. ಹಾಗೆಲ್ಲ ಹೆಣ್ಮಕ್ಳು ಕಳಿಸಿದ್ರೆ ನಾವೂ ಸಹಿಸ್ಕೊಳ್ಳೋದಿಲ್ಲ. 500-600 ಜನ ಹೆಣ್ಮಕ್ಳಿಗೆ ಕಳಿಸ್ಕೊಟ್ಟು ತಲೆ ತಪ್ಪಿಸ್ಕೊಂಡಿರ್ತಕ್ಕಂಥ ನಟೋರಿಯಸ್ ನನ್ನ ಮಗನ ನಾವು ಹಿಡ್ಕೊಂಡು ಬಂದು ರಿಪೇರಿ ಮಾಡಿ ಕಳಿಸಿದ್ದೀವಿ. 500-600 ಜನ ಹೆಣ್ಮಕ್ಳನ್ನ ಕಾಡ್ಬಿಟ್ಟಿದ್ದ ಅವನು, ಅಂಥವನು ಹಿಡ್ದಿದ್ದೀವಿ, ಬಿಟ್ಟಿರಲಿಲ್ಲ ನಾವು. ಇವ್ ಯಾರು ಇವ್ರು ಇಂಥವ್ರಿಗೆಲ್ಲ ಬುದ್ಧಿ ಕಲಿಸೋದು? 1/2 ಗಂಟೆ ಕೆಲಸ ಆಗ್ತಿತ್ತು, ಅದು ನಮ್ಮ ಕೆಲಸ ಆಗಿತ್ತು. ಆ ಕೆಲಸನ ನಮ್ಮ ಕೆಲಸನ ಅವ್ರ ಕೆಲಸ ಅಂತ ಮಾಡಿಬಿಟ್ಟಿರೋದ್ರಿಂದ ಇದು ತಪ್ಪಾಗ್ಬಿಟ್ಟಿರೋದು. ಅದು ನಮ್ಮ ಕೆಲಸ ಕೊಡಬೇಕಾಯ್ತಲ್ಲ ಪೊಲೀಸವ್ರಿಗೆ. ಇನ್ನೊಂದು ನನಗೆ ಏನು ಒಂದು ಕ್ವಶನ್ ಕೇಳಬೇಕು ಅನಿಸ್ತು. ಪವಿತ್ರ ಗೌಡ ಅಟ್ಲೀಸ್ಟ್ ಇದರಿಂದ ಅವ್ರ ಸ್ನೇಹದಿಂದಲೇ ಅವ್ರು ಸ್ವಯಂಕೃತ ಅಪರಾಧ ಮಾಡ್ಕೊಂಬಿಟ್ರು, ದರ್ಶನ್ ಅವ್ರು ಸಹವಾಸ ಮಾಡಿ ಅನ್ನೋದು ಎಲ್ಲ ಕಡೆ ಟಾಕ್. ಅಟ್ಲೀಸ್ಟ್ ಈ ಹೊರಗೆ ಬಂದರೆ ಇಫ್ ಇನ್ ಕೇಸ್ ಏನಾದ್ರು ಒಂದು ಸಲಹೆ ಕೊಡ್ತೀರ ಸರ್, ಈ ಪವಿತ್ರ ಗೌಡ ಅವರ ಸಂಬಂಧಗಳ ಬಗ್ಗೆ, ಅಥವಾ ಬಿಡಬೇಕು ಅಥವಾ ಹೊಸ ಬದುಕನ್ನು ಕಟ್ಕೋಬೇಕು ಅಂತ ನಿಮಗೇನಿಸುತ್ತೆ ಸರ್? ಇಲ್ಲ, ಅದು ತೀರಾ ವೈಯಕ್ತಿಕ ವಿಚಾರ ಅವರಿಬ್ಬರದ್ದು. ಆಮೇಲೆ ಮೀಡಿಯಾಗಳಲ್ಲಿ ಈಗ ಸರಿ ಇಲ್ಲ ಅವರಿಬ್ಬರು ಕಿತ್ತೋಗವ್ರೆ, ಅದು ನಮಗೆ ಅನ್ಇಂಪಾರ್ಟೆಂಟ್ ವಾಸ್ ನಮಗೆ. ಅವ್ರ ಪರ್ಸ್ನಲ್ ವಿಚಾರಗಳ ಸಂಬಂಧಪಟ್ಟಂಗೆ ಅವ್ರು ಯಾವ ಮಟ್ಟಕ್ಕೆ ಇದಾರೋ ಒಳಗಡೆ, ಆಚೆ ಬಂದಾದಮೇಲೆ ಹೆಂಗಿರ್ತಾರೆ ಅಂತ ಹೇಳುವಂಥದ್ದು ನಾವು ಅವ್ರಿಗೆ ಅವ್ರ ಮನಸ್ಥಿತಿಗೆ ಬಿಟ್ಟಿದ್ದದು. ಈಗ ನಾವು ನೇರ ಕೇಳೋಕ್ಕೆ ಹೋದಾಗ ಏನಾಗ್ತದೆ ಅಂತಂದರೆ, ಅದಕ್ಕೆ ಸಂಬಂಧಪಟ್ಟಂಗೆ ಇವನು ಯಾರೋ ಬಂದ ಗಣೇನಾಯ್ಕ, ಅದು ಅವಶ್ಯಕತೆ ಇರುವುದಿಲ್ಲ ನಮಗೆ. ಆಮೇಲೆ ಬುದ್ಧಿ ಹೇಳುವಂಥದ್ದು ಏನಿಲ್ಲ, ಈಗಾಗಲೇ ಅವರು ಒಟ್ಟಿಗೆ ಸೇರಿಕೊಂಡಿದ್ದಾರೆ, ಒಟ್ಟಿಗೆ ಆ್ಯಕ್ಟಲ್ ಒಳಗಡೆ ಇದ್ದಾರೆ. ಅದಾದಮೇಲೆ ಇವಳು ಒಂದು ವಿಚಾರ ಮಾತಾಡ್ಬೋದು, ಆ ಬಂದಂಥ ಅವನ ಅದು ಆ ಮನುಷ್ಯನಿಗೆ ಇಷ್ಟು ಕೋಪ, ಇಷ್ಟು ಶಾರ್ಟ್ ಟೆಂಪರ್ ಇರೋ ಮನುಷ್ಯನಿಗೆ ಕೊಟ್ಟು ಸರಿನಾ ತಪ್ಪ ಅನ್ನುವಂಥದ್ದು.
ಈ ಮನುಷ್ಯನ ಕೊಟ್ಬಿಟ್ರೆ ಏನಾದ್ರೂ ಮಾಡಗಿಡ್ಬಿಡ್ತಾನಲ್ಲ ಗೊತ್ತಲ್ಲ, ಯಾಕೆಂದರೆ ಆ್ಯಟಿಟ್ಯೂಡ್ ಗೊತ್ತಾ, ಭಾಳ ಹತ್ತಿರದಲ್ಲಿ ಇರೋದ್ರಿಂದ ಅವ್ರಿಗೆ ಆ್ಯಟಿಟ್ಯೂಡ್ ಗೊತ್ತು ಮನುಷ್ಯನದು, ಶಾರ್ಟ್ ಟೆಂಪರ್ ಗೊತ್ತಿತ್ತು, ಆ ಕಾರಣಕ್ಕೆ ಅದನ್ನೆಲ್ಲೋ ಕೊಟ್ಟು ತಪ್ಪು ಮಾಡಿಬಿಟ್ರಾ. ಅದರಿಂದ ಅದು ಯಾವುದೇ ಆಗಲಿ ಹೆಣ್ಮಕ್ಳುಗಳು ಇಂಥ ವಿಚಾರದಲ್ಲಿ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಇಂಥ ಕೊಡಬೇಕಂತ ಸಮಯದಲ್ಲಿ ಗಂಡಂದಿರಿಗೆ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಹೋಗ್ಬಿಟ್ಟು ಕಡ್ದುಬಿಡ್ತಾರೆ, ನಾಳೆ ಇವರೇ ಬೀದಿಗೆ ಬಂದುಬಿಡ್ತಾರೆ, ಅವ್ರು ಜೈಲಿಗೆ ಹೋಗ್ಬಿಡ್ತಾರೆ, ಇವ್ರು ಬೀದಿ ಪಾಲು ಬಂದುಬಿಡ್ತಾರೆ. ಅದರಿಂದ ಇಂಥ ಹೆಣ್ಮಕ್ಳಿಗೆ ಬಂದಂಥ ಸಮಯದಲ್ಲಿ ಇವನ್ನ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಭಾಳ ಅವ್ಕೆ ಹೆಂಗೆ ಡಿಫೆನ್ಸ್ ಮೆಕಾನಿಸಮ್ ಮಾಡ್ಕೊಬೇಕು, ಕೆಲವು ಜನ ಮಾಡ್ಕೊಬಿಡ್ತಾರೆ, ತೋರಿಸೋದೇ ಇಲ್ಲ ಗಂಡಂದಿರಿಗೆ. ಉಚ್ಚನ ಮಕ್ಕಳು ಬೇಜಾನ್ ಜನ ಇದ್ದಾರೆ ಸೊಸೈಟಿನಲ್ಲಿ, ಕಳಿಸ್ತಾ ಇರ್ತಾರೆ, ಕೆಟ್ಟದಾಗಿ ಕಾಮೆಂಟ್ ಮಾಡೋರು ಇರ್ತಾರೆ. ಅದರಿಂದ ಅದೊಂಥರ ನಿಮಗೆ ಇದು ಅದೇ, ಅದರಿಂದ ನೀವು ಅದನ್ನು ನಾವೇನು ಅವಶ್ಯಕತೆ ಸಗಣಿ ಇದ್ದಂಗೆ ತಿನ್ಬಿಟ್ರೆ ನೀವು ಹೊಲಕ್ಕೆ ಹಾಕ್ಬಿಟ್ಟು ಬೆಳೆ ಬೆಳಿಬೇಕು ನಾವು, ಹೌದಾನೆ? ತೊಗೊಂಡ್ರು ತಿನ್ಬಿಟ್ರೆ ನಾವು ಆಗುತ್ತಾ ಹೇಳಿ ಬೆಳೆ ತಿನ್ನಬೇಕು, ಚೆನ್ನಾಗಿರೋ ಗೊಬ್ಬರ ಹಾಕಿ ಚೆನ್ನಾಗಿರೋ ಬೆಳೆ ಬರುತ್ತೆ. ನೀವು ಡೈರೆಕ್ಟಾಗಿ ಇದೇ ತಗೋ ತಿನ್ಬಿಟ್ರೆ ಅನುಭವಿಸ್ಬೇಕಾಗ್ತದೆ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಬುದ್ಧಿ, ನನ್ನ ಲೆಕ್ಕದಲ್ಲಿ ಅವ್ರಿಗೇನು ಹೇಳುವಂಥವ್ರು ಯಾರೂ ಏನಿಲ್ಲ, ಅವರ ಅತಿ ಬುದ್ಧಿಯಿಂದನೇ ಇದು ಮಾಡ್ಕೊಂಡಿರುವಂಥ ಕೆಲಸ ಇದು. ಬುದ್ಧಿ ಕಮ್ಮಿ ಆಗಬೇಕಾಗಿತ್ತು ಆ ಸಮಯದಲ್ಲಿ, ಕಮ್ಮಿ ಬೇಕಾಗಿತ್ತು. ನಾವು ಜಾಸ್ತಿ ಬುದ್ಧಿ ಇದೆ ಅಂತ ಮಾಡ್ಕೊಂಡು ಹೋಗ್ಬಿಟ್ಟು ಈ ಥರ ಮಾಡ್ಕೊಬಿಟ್ರೆ ಅಷ್ಟೇ, ಅದು ಜೀವನದಲ್ಲಿ ತಪ್ಪದು. ಯಾವ ಕಾರಣಕ್ಕೂ ತುಂಬ ಆವೇಶಕ್ಕೆ ಒಳಗಾಗಬಾರ್ದು. ಹುಚ್ಚರಿರ್ತಾರೆ, ನಮ್ಮ ಮೇಲೆ ದ್ವೇಷ ಮಾಡೋರು ಇರ್ತಾರೆ, ಹಾಗೆ ತೀರಿಸ್ಕೊಳ್ಳೋರು ಇರ್ತಾರೆ. ಅದರಿಂದ ಅವ್ರನ್ನೆಲ್ಲರೂ ಅಯ್ಯೋ ಪಾಪ ನೋಡೆ ಅಂದ್ಕೊಂಡೇ ಹೋಗ್ಬಿಡ್ಬೇಕು ನಾವು. ಅವ್ರ ವಿರುದ್ಧವಾಗಿ ಹೋಗ್ತೀವ, ನಾವು ಹುಚ್ಚರಷ್ಟೇ, ನಮ್ಮ ಎಲ್ತಾಳಾಗ್ತವೆ. ಆಮೇಲೆ ಅವ್ರು ಯಾರೋ ಹುಚ್ಚಿರ್ ಥರ ಆಡ್ತಾರೆ ಅಂದರೆ ನಾವ್ಯಾಕೆ ಹುಚ್ಚರಾಗಬೇಕು, ಸುಮ್ಮನೆ ನಕ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕು. ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಈ ಜಗತ್ತಲ್ಲಿ, ಏನೂ ಗೆಲ್ಲಕ್ಕಾಗೋದಿಲ್ಲ. ನೀವು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಖುಷಿಯಾಗಿದ್ದೀರಿ, ನಕ್ಕೊಂಡಿದ್ದೀರಿ ಅಂದರೆ ನೀವು ಎರಡು ಸ್ಟೆಪ್ ಮೇಲಕ್ಕೆ ಹೋಗ್ತೀರಿ. ಯಾವ ಮೇಲಾದ್ರೂ ಟ್ರಾಫಿಕ್ ಅಲ್ಲಿ ಹೋಯ್ತಾ ಗುದ್ಬಿಟ್ಟ ಅಂದರೆ ಇಬ್ಬರು ನಿಂತ್ಕೊಂಡು ಹೆಲ್ಮೆಟ್ ತೊಗೊಂಡು ಒಬ್ರಿಗೊಬ್ರು ಕತ್ತಿನ ಪಟ್ಟಿ ಇಟ್ಕೊಂಡು 4 ಸ್ಟೆಪ್ ಕೆಳಗಿಳಿದು ಬಿಡ್ತೀರಿ. ಅವತ್ತೊಂದು ದಿವಸ ನೀವೇನೂ ಮಾಡೋಕ್ಕಾಗಲ್ಲ. ನಾಳೆವರೆಗೂ ಇವನು ನೀನು ನಂಬರ್ ತಗೋಬೇಕಾಯ್ತಲ್ಲ, ಯಾರು ಹಂಗೆ ಹೊಟ್ಟೋದಲ್ಲ, ಏ ನೀನು ಕ್ಲಿಕ್ ಮಾಡ್ಕೊಂಡ, ಅವ್ನಿಗೆ ಇಟ್ಬೋ, ಅವ್ನು ಸರಿಯಾಗಿ ಸಿಗಾಕೊಂಡು ನಾಯಿ ಕೊಡ್ದಂಗೆ ಹೊಡಿಬೋದಾಗಿತ್ತಲ್ಲ. ನಿಮ್ಮ ನಿಲ್ಲದೇ ಇಲ್ಲ ತಲೆ, ಒಂದು ಕಡೆ ಊಟ ಮಾಡೋಕ್ಕೂ ಆಗಲ್ಲ, ಪುನಃ 8-7ವರೆಗೂ ಹಿಂಗೆ ಮಾಡಿಬಿಟ್ಟ. ಕೆಲವು ಜನ ಹೇಳ್ತಾರೆ ಕೆಲ ಅಯ್ಯೋ ಬುಡ ಇದ್ದೇ ಇರ್ತವೆ, ಗ್ರಾವಿಟಿ ಮೇಲೆ ಹೋಗ್ತವೆ. ಹಂಗೆ ಅವತ್ತೊಂದು ದಿವಸದವರೆಗೂ ಹಂಗೆ ಆ ಥರ ಇರ್ತಾವವು. ಅದಾದಮೇಲೆ ನೆಕ್ಸ್ಟ್ ಡೇ ಎದ್ದೇಳಿ ನೀವು ಅವನು ಯಾವನು ಗೋದವನು ಅವನು ಎಲ್ಲ ಆಯಿತು ಅವತ್ತು, ಜೆಸಿ ರೋಡಲ್ಲಿ ಆಯಿತು, ಎಲ್ಲ ಬಿಟ್ಬಿಡ್ತೀವಿ. ಅದರಿಂದ ಈ ಸಡನ್ ಪ್ರೊವೊಕೇಶನ್ಗೆ ಇರ್ತಾವಲ್ಲ, ಅದನ್ನು ಮನುಷ್ಯ ಕಂಟ್ರೋಲ್ ಮಾಡ್ಕೊಳ್ಳುವಂಥ ರೀತಿ ಭಾಳ ಅವನ ಕಲಾಕಾರಿಕೆ. ಆ ಸಮಯದಲ್ಲಿ ಭಾಳ ನಾನೇ ಸೋತೋಗ್ಬಿಟ್ಟೆಯಪ್ಪ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಆಮೇಲೆ ನೋಡ್ಕೊಳ್ಳೋಣ ಉಳಿದಿದ್ದು, ಮುಂದೆ ಏನೂ ಆಗಬಾರ್ದು ಅನ್ನುವಂಥ ಸುಮ್ಮನೆ ಆಗುವಂಥದ್ದು ಇರ್ತದಲ್ಲ, ಅದು ಅತ್ಯಂತ ಎತ್ತರವಾದಂಥ ಗುಣ, ಅದು ಅತ್ಯಂತ ಎತ್ತರವಾದಂಥ ಮಾನವೀಯ ಮೌಲ್ಯವಾದಂಥ ಗುಣ ಅದು. ಆ ಥರ ಮಾಡ್ಕೊಬಿಟ್ಟಾಗ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ, ಕೆಟ್ಟದ್ದಾಗಲ್ಲ. ಇಲ್ಲ ಅಂದರೆ ಮತ್ತೆ ಹೋಗಿ ಕೈ ಕಟ್ಟೆ ಕಟ್ಕೋ ಬಾಕ್ಸ್ ಒಳಗಡೆ, ಏನು ಅವನು ಹೊಡೆದ ನಾನು ಹೊಡೆದೆ, ಹೌದಾನೆ? ಬೇಕಾಯಿದು ಬೇಕಾಗಿಲ್ಲ. ಆ ಕಾರಣಕ್ಕೋಸ್ಕರನೇ ನಮಗೇನೇ ಕೋಪಗಳು ಬಂದರೂ ಅತ್ಯಂತ ಎಷ್ಟು ಬಂದ್ರೂ ಅದನ್ನು ಭಾಳ ಸಾವಧಾನವಾಗಿ, ಆಯ್ತಪ್ಪ ನಾನೇ ತಪ್ಪು ಮಾಡಿದ್ದೀನಿ, ಆ ಸಮಯದಲ್ಲಿ ಏನೂ ಆಗಲ್ಲ, ನಾವು ಗೆದ್ದಂಗದು. ಆ್ಯಕ್ಚುಲಿ ಆ ಟೈಮ್ನ ನಾವು ಗೆಲ್ಲಬೇಕು ಅಂತಂಗೇನು ಅಂದರೆ ಶಾಂತಿಯಿಂದ ಇರುವಂಥದ್ದೇ ಗೆಲ್ಲುವಂಥದ್ದು. ನೀ ಕೋಪ ಮಾಡಿಕೊಂಡ್ರೆ ಸೋಲ್ತಾ ಇದ್ದೀಯ ಅಂತ ಅರ್ಥ. ರಪ್ಪನೇ ಹಿಂದ್ಗಡೆ ಹೋಗ್ಬಿಟ್ಟು ಡಿಕ್ಕಿನಲ್ಲಿ ರಾಡಿದೆ ಅಂದ್ಬಿಟ್ಟು ತಗೊಬಂದು ಹೊಡೆದ ತಕ್ಷಣ ರಪ್ಪನ ಬಿದೋಗ್ಬಿಟ್ರೆ ಮುಗೀತು ಲೈಫು. ಒಂದು ಮರ್ಡರ್ ಕೇಸಸ್ ಸಿಗಾಕೊಟ್ರೆ ಮುಗೀತಲ್ಲ ಲೈಫು, ಚಾಪ್ಟ್ರೇ ಕ್ಲೋಸ್. ನಿಮ್ಮ 50% ಆಫ್ ಗ್ರೋತ್ ನಿಮ್ಮ ಲೈಫ್ನಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ. ಅದನ್ನೆಲ್ಲ ಯೋಚನೆ ಮಾಡಬೇಕಲ್ಲ. ಆ ಕಾರಣಕ್ಕೆ ಸಮಾಜದಲ್ಲಿ ಹುಟ್ಟಿದ್ದೀವಿ, ಅತ್ಯಂತ ಎಚ್ಚರಿಕೆಯಿಂದ ಏನು ಬೇಕು ಏನು ಬೇಡ ಅಂತ ಯೋಚನೆ ಮಾಡಿ, ಅದು ಎಸ್ಪೆಷಲಿ ಕೋಪ ಬಂದಾಗ ಅದನ್ನು ನಾವು ಯಾಕೆ ತೊಗೋಬೇಕು, ಯಾಕೆ ರಿಸೀವ್ ಮಾಡ್ಕೋಬೇಕು, ಅದನ್ನು ಯಾಕೆ ಕಂಟ್ರೋಲ್ ಮಾಡ್ಕೋಬೇಕು, ಅದನ್ನು ಹೇಗೆ ನಾವು ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ಆಚೆ ಹಾಕ್ಬೇಕು ಅನ್ನೋಂಥದ್ದನ್ನ ಕಲ್ತ್ಕೋಬೇಕಾದದ್ದು. ನಾವು ಹೋಗಿ ಅಕಸ್ಮಾತ್ ಇಲ್ಲ ಅಂದರೆ ಎಲ್ಲಾದರೂ ಇಂಥ ಕಮ್ಮಿ ಮಾಡ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ, ಅಲ್ಲಿಗೆ ಹೋಗಿ ಅವ್ರ ಹತ್ರ ಎಲ್ಲ ಕೇಳಬೇಕು. ಭಾಳ ದೊಡ್ಡ ಪಠಣಗಾರರಿದ್ದಾರೆ ಈ ಥರ ಹೆಂಗೆ ನಾವು ಕಮ್ಮಿ ಮಾಡ್ಕೋಬೇಕು, ಶಾಂತಿಯಿಂದ ಹೆಂಗಿರಬೇಕು, ಹೇಗೆ ನಾವು ಜೀವನ ಮಾಡಬೇಕು, ಸಮಾಜದಲ್ಲಿ ಏನೂ ತೊಂದರೆ ಅವ್ರಿಗೂ ಆಗಬಾರ್ದು ನಮಗೂ ಆಗಬಾರ್ದು ಅನ್ನೋ ಥರ ಅಂತ ಹೋಗಿ ಅಂಥ ಕಡೆ ಇವರೆಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ದಿವಸ ಇದ್ದು ಆ ಥರ ಅಂಥ ಸಂಸ್ಥೆಗಳಿಗೆ ಹೋಗಿ ಇವ್ರು ತಗೋ ಹಿಂಗೆ ಹೋಗಿ ಹಿಂಗೆ ಎಳೆದು ದಪ್ಪ ಅವು ಬೇರೆ, ಅದು ಪಿಕ್ಚರ್ಗೆ ಬೇಕದು. ಇದಕ್ಕೂ ಹೋಗಬೇಕಲ್ಲ ಜೊತೆಯಲ್ಲಿ, ಅದಕ್ಕೆ ಎಷ್ಟು ಹೋಗ್ತಾರೋ ಇದಕ್ಕೂ ಅಷ್ಟೇ ಹೋಗಬೇಕು. ಅವಾಗ ಎರಡು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಬರೀ ಇದಕ್ಕೆ ಹೋದರೆ ಇದಕ್ಕೆ ಎಳೆಯಿಕೆನೆ ಹಾಂ ಇದು ಹೊಟ್ಟೋಗ್ತದಲ್ಲ, ಪೂರ್ತಿ ಖಾಲಿ ಆಗೋಗ್ತದಲ್ಲ ಒಳಗಡೆ, ಆವಾಗ ಇಂಥದ್ದು ಬರ್ತದೆ ಮಾತುಗಳು, ಹಾಂ ನಾನಿ ಅಂತ ಇಂಥ ಶುರು ಆಯ್ತದಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾನೂನಿನ ವಿಷಯದಲ್ಲಿ ಜ್ಞಾನದ ಕಣಜ ಅಂತಲೇ ಹೇಳ್ಬೋದು ಉಮೇಶ್ ಸರ. ನಾವು ಯಾವ್ಯಾವ ಜನಸಾಮಾನ್ಯರಿಗಿದ್ದ ಡೌಟ್ಸ್ನೆಲ್ಲವನ್ನು ಕೂಡ ತುಂಬ ಸ್ಪಷ್ಟವಾಗಿ ನಿಮಗೆ ಸರಳವಾಗಿ ಅರ್ಥ ಆಗೋ ಹಾಗೆ ಮಾತಾಡೋ ಏಕೈಕ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಸಹಜ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ.